ಇದು ತಂದಿರೋದ? ಇದು ಇಲ್ಲ ಸರ್, ಇದು ಮನೆ ಕೊಟ್ಟಿರೋದು. ಮನೆ ಕೊಟ್ಟಿರೋದೆ ನಿಮ್ಮ ದೊಡ್ಡ ಸುದು? ನಮ್ಮ ದೊಡ್ಡ ಸುದು. ಇದರಲ್ಲಿ ಮಿಲ್ಕಿಡ್ ಚೆನ್ನಾಗಿದೆ ಅಂದ್ಬಿಟ್ಟು. ಹಾಂ ಹಾಂ. ಇದೆಷ್ಟು ವರ್ಷ ಮೇಲೆ? ಹಾಂ, ನೆಕ್ಸ್ಟ್ ಸಂಕ್ರಾಂತಿ ಅಥವಾ ಯುಗಾದಿಗೆ ಫಲಕ್ ಬರ್ಬೋದು, ಹೊರಗೆ ಬರ್ಬೋದು. ಇನ್ನೂ ಅಲ್ಲಾಗಿಲ್ಲ. ಹಾಂ ಹಾಂ. ಕರೆಕ್ಟ್ ಏಜ್ ಎಷ್ಟು ಬರುತ್ತೆ ಇದಕ್ಕೆ? ಒಂದು ವರ್ಷದ ಮೇಲೆ 6-7 ತಿಂಗಳು ಆಗಿರ್ಬೇಕು ಸರ್. ಇಲ್ಲ 2 ವರ್ಷ ಹತ್ತಿರ ಆಗಿರ್ಬೋದು. ಅದೇ 2 ವರ್ಷ ಆದ್ಮೇಲೆ ಓರಿಗೆ ಕೊಡಿಸ್ಬೋದಲ್ಲ? ಕೊಡಿಸ್ಬೋದು. ಓರಿಗೆ ಬಂದರೆ ಏನು ಕೊಡಿಸ್ಬೋದು, ಒಂದು ಸಾರಿ ಸ್ಕಿಪ್ ಮಾಡಿ. ಹಾಂ ಹಾಂ. ಇನ್ನೂ ಒಂದು ಸತಿನೂ ಬಂದಿಲ್ಲ ಇದು? ಇನ್ನೂ ಬಂದಿಲ್ಲ. ಮತ್ತು ಇದು ಮನೆದೇನಾ? ಇಲ್ಲ ಸರ್, ಇದು ಒಳ್ಳೆ ಚಿಕ್ಕಣ್ಣವ್ರ ಹತ್ರ ತೊಗೊಂಬಂದಿದ್ದ. ಹಾಂ ಹಾಂ. ಅವ್ರ ಊರಿಗೆ ಬಿಟ್ಟಿರೋದು ಅದೇ ಹಳೆ ಊರಿ ಇತ್ತಲ್ಲ? ಹಾಂ ಹಾಂ ಹಾಂ. ಇದು ಇದು ಒಂದು ವರ್ಷ ಆಯ್ತು ಇದಕ್ಕೂ? ಇದು ತೊಗೊಂಬಂದು ಎಷ್ಟು ದಿನ ಆಯಿತು? ಐದಾರು ತಿಂಗಳು. ಮೇವು ನಿಮ್ಗೇನು ತೊಂದರೆ ಇಲ್ಲ? ಹೊಡೆದು ಬಿಟ್ಬಿಡ್ತೀರಾ ಅಷ್ಟೊತ್ತಿಗೆ? ಪೇಪರ್ ಜಾಸ್ತಿ. ಹಾಂ ಹಾಂ ಹಾಂ. ಗಾರೆ ಕೆಲಸ ಮಾಡೋರೆಲ್ಲ ಈ ಹೋಟ್ಲಲ್ಲಿ ಪಾರ್ಸಲ್ ತಗೊಂಡ್ಬಿಡ್ತಾರೆ, ಸಾಂಬಾರ್ ಕವರ್ ಎಲ್ಲ ಹಂಗೆ ಬಿಸಾಕ್ತಾರೆ, ಅದನ್ನ ಅದು ರುಚಿಗೋಸ್ಕರ ತಿನ್ಬಿಟ್ಟು ಎಲ್ಲ ಹೊಟ್ಟೆ ಒಳಗಡೆ ಹಾಕೊಂಡು. ಅದಕ್ಕೋಸ್ಕರ ಬಿಡಲ್ಲ. ಅವೆರಡು ಮಾತ್ರ ಬಿಡ್ತೀರಾ? ಅವೆರಡು ಮಾತ್ರ ಬಿಡ್ತೀವಿ. ಇಗ್ನೂರ್ ಬ್ಲೇಡ್ ಲೆನ್ಸ್ ಇದು ಅವ ಲಾಸ್ಟ್ ಟೈಮ್ ಬಂದಾಗ ಇದು ಇತ್ತು, ಇದು ಸ್ವಲ್ಪ ಕೆಟ್ಟಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಇದು ಎಷ್ಟು ಸೂಲ್ ಹಾಕಿದಿರಿ ಮನೆಗೆ? ನಮ್ಮ ಮನೇಲಿ ಒಂದೇ ಸೂಲು. ಮಗನ ಇದು ಸಿದ್ದರಾಮಯ್ಯ ನೋಡಿ ದೇವಸ್ಥಾನಕ್ಕೆ ಬಸಪ್ಪಿಗಾಗಿ ಅವರೇ ಬಂದು ತಗೊಂಡೋದ್ರ? ಅವರೇ ಬಂದು. ಹಾ ಕರೆಕ್ಟ್. ಒಂದ್ಸತಿ ವಿಡಿಯೋ ನನ್ನ ಕಳಿಸಿದ್ರಿ ಅದು? ಅವರೇ ಬಂದು. ಇವಾಗ ಅಲ್ಲೇ ಇದೆಯಾ? ಇವಾಗ ಅಲ್ಲೇ. ಸಿದ್ದರಾಮಯ್ಯ ನೋಡಿ ಅಂದ್ರೆ ಸಿದ್ದರಾಮಯ್ಯ ಅವ್ರ ಊರು ಅದೇ ಊರೇನಾ? ಸಿದ್ದರಾಮಯ್ಯ ಇದಾರಲ್ಲ, ಅವ್ರ ಮನೆ ದೇವಸ್ಥಾನ ಅದೇ ಊರು. ಅದೇ ಊರ ಸಿದ್ದರಾಮಯ್ಯ ನೋಡಿ. ಈಗ ಅಲ್ಲಿಗೆ ಬಂದೈತಾ ಸರ್? ಇನ್ನ ಅಲ್ಲಿಗೆ ಬಂದಿಲ್ಲ. ಅದು ಅಲ್ಲಿಗೆ ಬಂದಿಲ್ಲ. ಡಿಸೆಂಬರ್ ಅಲ್ಲಿ ಹುಟ್ಟಿದ್ದು, ಡಿಸೆಂಬರ್ ಒಂದ್ ವರ್ಷ, ಇವಾಗ ಒಂದ್ ವರ್ಷದ ಮೇಲೆ 8-9 ತಿಂಗಳು, ಇನ್ನ ಅಲ್ಲಾಗಿದೆ. ತಿರ್ಗೇನು ಹೋಗಿದ್ದ ನೋಡ್ಕೋಬೇಕು ಅದನ್ನ? ಹೋಗಿಲ್ಲ ಪಾಪ, ಅವ್ರು ಕರಿತಾ ಇದಾರೆ, ಫೋಟೋಸ್ ಕಳಿಸ್ತಾ ಇದಾರೆ. ಚೆನ್ನಾಗಿ ಬೆಳೆದಿದೆ ಸರ್ ಅದು. ತಿರುಗಿ ಫಲಕ್ ಬಂದಿಲ್ಲ ಇದು? ಫಲಕ್ಕೆ ಬಂದಿಲ್ಲ ಸರ್. ಹಾಂ ಹಾಂ. ಔಷಧಿ ಎಲ್ಲ ಹಾಕಿ ಇದು ಮಾಡಿದ್ದೀರಾ? ಆಗಿಲ್ಲ. ಸರಿ, ಒಂದ್ಸರಿ ಗರ್ಭಚೀಲ ತೊಳ್ಸೋಣ ಅನ್ಕೊಂಡು. ಹೌದು, ಗರ್ಭಕೋಶ ಅದು ತೊಳಸ್ಬೇಕು. ತೊಳಸಿದ್ರೆ ತೊಳಸಿ ಗರ್ಭಕೋಶಕ್ಕೆ ಇಂಜೆಕ್ಷನ್ ಹಾಕ್ತಾರೆ, ಅದು ಹಾಕ್ಸಿದ್ರೆ ಮೊದಲು ಹಿಂಗೆ ಹತ್ರನೂ ತಗೊಂತಾ ಇರಲಿಲ್ಲ ಸರ್ ಇದು. ಹಾಂ ಹಾಂ. ಅದು ಆಯೋದು ಮಾಡೋದು. ಹಾಂ ಹಾಂ. ಇವಾಗ ರೂಢಿ ಆಗಿದೆ ಸ್ವಲ್ಪ. ಇವಾಗ ಕೆಲಸ ಮಾಡ್ತೀರಾ ಇದನ್ನ? ಇದು ಕೆಲ್ಸಕ್ಕೆ ರೂಢಿ ಮಾಡಿದ್ದೀರಿ ಸರಿ, ಚೆನ್ನಾಗೋಗುತ್ತೆ. ಹಾಂ ಹಾಂ. ಮತ್ತು ಇದು ಹಳೆ ಹಸು ಇದು? ಎಷ್ಟು ಸೂಲಾಗಿದೆ ನಿಮ್ಮ ಮನೆಗೆ ಇದು ಸರ್? ಇದು ನಮ್ಮ ಮನೆಯಲ್ಲಿ ಒಂದು 10 ಸೂಲಾಗಿದೆ ಸರ್. 10 ಸೂಲಾಗಿದೆ ಮನೆಯಲ್ಲಿ? 10 ಸೂಲು. ಹಾಂ ಹಾಂ. ಅಲ್ಲಿ ಒಂದು 2-3 ಸೂಲಾಗಿತ್ತು, ಅಲ್ಲೆಲ್ಲ ಬಿದ್ದಾಗಿದೆ. ಬಿದ್ದೋಗ್ಬಿಟ್ಟಿದ್ಯಾ? ಬಿದ್ದೋಗಿದೆ ಅಲ್ಲ. ಹಾಂ ಹಾಂ. ಅಂದರೆ ಹೆಚ್ಚು ಕಮ್ಮಿ ಒಂದು 15 ವರ್ಷ ಆಗಿದೆ ಇದಕ್ಕೆ? ಇನ್ನೂ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಮಿಲ್ಕಿಡ್ ಚೆನ್ನಾಗಿದೆ ಸರ್. ಹಾಂ, ಅದೇ 3 ಲೀಟ್ರ್ ಏನೋ ಬರುತ್ತೆ ಅಂತ ಇದ್ರಲ್ಲ? 3-4 ಲೀಟ್ರ್ ಹಾಲು ಬರುತ್ತೆ. ಹಾಂ, ಮೇವಿನ ಮೇಲೆ ಚೆನ್ನಾಗೈತೆ. ಹಾಂ ಹಾಂ. ಇರ್ತದೆ. ಹೌದಾ? ಒಂದೇ ಗೊತ್ತು ಸಾಕು ಸರ್, ಹುಲ್ಲಿದ್ರೆ. ಹಾಂ ಹಾಂ. ಒಂದು ಗೊತ್ತಲ್ಲಿ ಹೊಟ್ಟೆ ತುಂಬಿಸ್ಕೊಂಡು. ಈ ಓರಿಕರ ಇದ್ರದೇನಾ? ಹಾಂ ಹಾಂ. ಕರು ಏನು ಅಷ್ಟಲ್ಲೇ ಹಾಕೋದು. ಹ್ಞೂ. ಆದರೆ ಮಿಲ್ಕಿಡ್ ಹಾಲು ಚೆನ್ನಾಗಿದೆ. ಏನು ಕರುಗಳು ಚೆನ್ನಾಗಿರ್ತದೆ ನೋಡಿ ಅದು. ಹಾಂ, ಅದು ಇರೋದಿಲ್ಲ. ಅದು ಇನ್ನೂ ಒಂದು 2 ಹಾಕಿತ್ತು. ಹಾಂ ಹಾಂ. ಹೆಣ್ಣು ಕರಲ್ಲಿ 3 ಒಳ್ಳೆ ಚೆನ್ನಾಗಿ ಹಾಕತ್ತೆ. ಇದ್ರ ಫಸ್ಟು ತಂದಾಗೂ ಒಳ್ಳೆ ಕರು ಇತ್ತು ಅಂದ್ಬಿಟ್ಟೆ, ಇದು ಹೊಸ ಕರ ತಂದಿದ್ದು. ಹಾಂ ಹಾಂ ಹಾಂ. ಇದು ಜೊತೆ ಒಂದು ಇತ್ತಲ್ಲ, ಅದು ಸುಕ್ರು ಇದಾಯ್ತಲ್ಲ, ತೀರೋಯ್ತಲ್ಲ. ನಮ್ಮ ಮಳೆ ಮನೆ ಹಳೆ ಬಿಡು. ಹಾಂ ಹಾಂ. 14 ಸ್ಕೂಲ್ ಇದ್ದಿತ್ತು, ಆಮೇಲೆ ಈಗ ಒಂದು ತಿಂಗಳ ಹತ್ರ ಆಯ್ತು ಕಟ್ಸಿ. ಹಾಂ ಹಾಂ ಹಾಂ. ಶಿವಲಿಂಗಣ್ಣವರಿಗೆ ಕೊಡ್ಸಿದ್ರ ಈಗ ಒಂದೂವರೆ ತಿಂಗಳಾಯ್ತಾ? ಇನ್ನೇನು ರಿಪೀಟ್ ಆಗಿಲ್ಲ? ರಿಪೀಟ್ ಆಗಿಲ್ಲ, ಅದಕ್ಕೆ ಬಿಡ್ತಾ ಇಲ್ಲ ನಾನು. ಕುಡಿತದೆ ಅಂತ ಕಟ್ಸ್ಕೊಂಡ್ಬಂದಿದ್ದೀನಿ. ಆ ಹಸುಗಳು ಇದೆಲ್ಲ ಕಟ್ ಆಗ್ತಾರೆ, ಇದೊಂದು ಬಿಡ್ತೀರಾ ಅಷ್ಟೇ ಈಗ ಸದ್ಯಕ್ಕೆ? ಇವಾಗ ಅದೊಂದೇ ಬಿಡೋದು. ಮತ್ತು ಓರಿಕರ? ವರ್ಕರನ್ನು ಬಿಡಲ್ಲ, ಅಷ್ಟೇ ಬಿಟ್ಕೊಂತೀವಿ. ಇದು ಒಂದು ಸಪ್ರೇಟ್ ಕಟ್ ಹಾಕ್ತೀರಿ, ಇವೆಲ್ಲ ಒಂದು ಸಪ್ರೇಟ್. ಆನೆ ಕಡೆ ಹೋಗ್ತೀವಿ ಸಪ್ರೇಟ್, ಒಳ್ಳೆ ಜಾಗ, ಒಳ್ಳೆ ಮೇವು. ಆನೆ ಮಶಾಣ ಇರುತ್ತಲ್ಲ, ಗದ್ದೆ ಜಾಗಗಳು, ಗದ್ದೆ ಯಾರು ಮಾಡಲ್ಲ ಇವಾಗ. ಅಲ್ಲಿ ಚೆನ್ನಾಗಿ ಮೇವು ಬಿದ್ದಿರುತ್ತೆ. ಇನ್ನೂ ವ್ಯವಸಾಯ ಮಾಡ್ತಾರೆ ಈ ಕಡೆ ಸರ್? ನಾವು ಹೋಯ್ದಲ್ಲ, ಹೊಲ ಇತ್ತು ಅವಾಗೆಲ್ಲ. ಇವಾಗ ರಾಗಿ ಮಾಡಿದ್ದೀರಿ ಸರ್? ಇವಾಗ ಒಳ್ಳೆ ಹಾಲು ಮಾತ್ರ. ಹೇಳಿದ್ರಲ್ಲ ಲಾಸ್ಟ್ 3-4 ವರ್ಗೂ ಕರೆದಿದೆ. ಈಗ ಒಂದ್ಸರಿ ಇದು
ಶುರು ಆಗ್ದಾಗ ಬರ್ಬೇಕು ನೀವು, ಒಂದ್ಸರಿ ನೋಡ್ಬೇಕು. ಲಾಸ್ಟ್ ಟೈಮ್ ಒಂದ್ಸತಿ ಎಳೆಗರು ಇದ್ದಾಗ ಬಂದಿದೆ ಅನ್ಸುತ್ತೆ, ಬಂದಿದ್ರೆ ಅದು ಎಳೆಗರ ಇದ್ದ. ಹಾ ಇರ್ಬೇಕು ಅದಲ್ಲ ಸರ್, ಎಳೆಗರ ಇನ್ನು ಅಲ್ಲಿ ಕಿರಣ್ ಅವ್ರು ಕೊಟ್ಟಿದ್ದೀನಲ್ಲ ಎಳೆಗರು ಇದ್ದ. ಆಯ್ತು ಬರೋ, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.